ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಕೂಡ ಶುಭ ಮುಂಜಾನೆ. ಹೊಸ ದಿನಕ್ಕಾಗಿ ದೇವರಿಗೆ ಕೃತಜ್ಞತೆಗಳನ್ನು ಹೇಳೋಣ. ದೇವರು ದಯಾಮಯಿ ಕರುಣಾಭರಿತ ದೇವರಾಗಿದ್ದಾರೆ, ಅವರು ಪ್ರೀತಿಮಯ ದೇವರಾಗಿದ್ದಾರೆ. ಅವರ ವರದಾನಗಳನ್ನು, ಆಶೀರ್ವಾದಗಳನ್ನು, ಪ್ರೀತಿಯನ್ನು ದೇವರಿಂದ ಬೇಡಿ ನಾವು ಪಡೆದುಕೊಳ್ಳುತ್ತಾ ದೇವರ ಸಂದೇಶವನ್ನು ನಾವೀಗ ಆಲಿಸುವರಾಗೋಣ. ಇಂದಿನ ಸಂದೇಶ ಯೋಹಾನನ ಶುಭ ಸಂದೇಶದಿಂದ, ಅಧ್ಯಾಯ 6 ವಚನ 28 ಮತ್ತು 29. ಆಗ ಆ ಜನರು, ದೇವರು ಮೆಚ್ಚುವ ಕಾರ್ಯಗಳನ್ನು ನಾವು ಮಾಡಬೇಕಾದರೆ ಏನು ಮಾಡಬೇಕು ಎಂದು ಕೇಳಿದರು. ಅದಕ್ಕೆ ಯೇಸು, ದೇವರು ಕಳುಹಿಸಿದಾತನನ್ನು ನೀವು ವಿಶ್ವಾಸಿಸಬೇಕು, ಇದೇ ಅವರು ಮೆಚ್ಚುವ ಕಾರ್ಯ ಎಂದರು. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಸುಸಂದೇಶ ಈ ಮುಂಜಾನೆಯ ವೇಳೆಯಲ್ಲಿ ಪ್ರಭು ವೇದ್ಯಗೊಳಿಸುವಾಗ ನಾವು ಯಾರನ್ನು ಮೆಚ್ಚಿಸಬೇಕು ಎಂಬ ಪ್ರಶ್ನೆ. ನಮ್ಮ ಕುಟುಂಬದ ಸದಸ್ಯರನ್ನು ಮೆಚ್ಚಿಸಬೇಕಾ, ಈ ಲೋಕವನ್ನು ಮೆಚ್ಚಿಸಬೇಕಾ, ನಮ್ಮ ಸ್ನೇಹಿತ ಸ್ನೇಹಿತೆಯರನ್ನು ಮೆಚ್ಚಿಸಬೇಕಾ, ಅಥವಾ ಯಾರನ್ನು ಮೆಚ್ಚಿಸಬೇಕು? ಇಂದಿನ ಸಂದೇಶ ಹೇಳುತ್ತೆ, ದೇವರನ್ನು ಮೆಚ್ಚಿಸು. ದೇವರನ್ನು ಮೆಚ್ಚಿಸೋದಾದರೆ ನೀನು ಎಲ್ಲರನ್ನು ಮೆಚ್ಚಿಸಿದಂತೆ, ಎಲ್ಲರನ್ನು ನೀನು ಪ್ರೀತಿಸಿದಂತೆ, ಆ ದೇವರ ಆಶೀರ್ವಾದಗಳನ್ನು ನೀನು ಪಡೆದಿರುವಂತೆ, ಎಲ್ಲರನ್ನು ನೀನು ಒಟ್ಟಾಗಿ ಸೇರಿಸಿ ಅವರ ಪ್ರೀತಿಯನ್ನು ನೀನು ಪಡೆದಂತೆ ಎಂಬ ಸಂದೇಶ ಈ ಮುಂಜಾನೆಯ ವೇಳೆಯಲ್ಲಿ ವೇದ್ಯವಾಗ್ತಾ ಇದೆ. ದೇವರನ್ನು ಮೆಚ್ಚಿಸುವ ಕಾರ್ಯ ನಾವು ಮಾಡಬೇಕಾದ್ರೆ ಏನು ಮಾಡಬೇಕು? ನಾವು ಓದ್ತೀವಿ ರೋಮನರಿಗೆ ಬರೆದ ಪತ್ರಿಕೆ 4:5 ಸತ್ಕಾರ್ಯ ಸಂಪಾದನೆ ಇಲ್ಲದಿದ್ದರೂ ಯಾರು ಅಧರ್ಮಿಗಳನ್ನು ಸಧರ್ಮಿಗಳನ್ನಾಗಿಸುವ ದೇವರಲ್ಲಿ ವಿಶ್ವಾಸವಿಡುತ್ತಾರೋ ಅಂಥವರ ವಿಶ್ವಾಸವನ್ನು ದೇವರು ಅಂಗೀಕರಿಸಿ ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುತ್ತಾರೆ. ಇದು ದೇವರು ಮೆಚ್ಚುವ ಕಾರ್ಯ, ದೇವರಲ್ಲಿ ವಿಶ್ವಾಸವಿಡಬೇಕು. ಎರಡನೇದಾಗಿ ನಾವು ಪುನಃ ಹಿಬ್ರಿಯರಿಗೆ ಬರೆದ ಪತ್ರಿಕೆ 11:6 ಓದ್ತೀವಿ, ವಿಶ್ವಾಸವಿಲ್ಲದೆ ದೇವರ ಮೆಚ್ಚುಗೆಗೆ ಪಾತ್ರರಾಗಲು ಯಾರಿಂದಲೂ ಸಾಧ್ಯವಿಲ್ಲ. ದೇವರ ಬಳಿಗೆ ಸಾಗುವವರು ಅವರ ಅಸ್ತಿತ್ವವನ್ನೇ ವಿಶ್ವಾಸಿಸಬೇಕು. ದೇವರನ್ನು ಮೆಚ್ಚಿಸಬೇಕಾದ್ರೆ ದೇವರಲ್ಲಿ ವಿಶ್ವಾಸವಿಡಬೇಕು, ಬೇರೆ ಯಾವ ಕೆಲಸವನ್ನು ನೀವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೀರ್ತನೆ 147:11 ನಾವು ಓದ್ತೀವಿ, ಮೆಚ್ಚುವನಾತ ತನ್ನಲ್ಲಿ ಭಯಭಕ್ತಿಯುಳ್ಳವರನು, ತನ್ನ ಛಲ ಪ್ರೀತಿಯಲ್ಲಿ ಭರವಸೆಯುಳ್ಳವರನು. ನಿನ್ನಲ್ಲಿ ಏನಿರಬೇಕು? ಭಯಭಕ್ತಿ ಇರಬೇಕು. ದೇವರಲ್ಲಿ ಭಯಭಕ್ತಿಯನ್ನು ನೀನು ವ್ಯಕ್ತಪಡಿಸೋದಾದರೆ ದೇವರು ನಿನ್ನನ್ನು ಮೆಚ್ಚುತ್ತಾರೆ. ನಾವು 1 ಸಾಮುವೇಲ 15:22 ನಾವು ಓದ್ತೀವಿ, ವಿಧೇಯತೆಯನ್ನು ದೇವರು ಮೆಚ್ಚುತ್ತಾರೆ ಎಂಬುದಾಗಿ. ವಿಧೇಯತೆಯನ್ನು ಮೆಚ್ಚುವಷ್ಟು ಬಲಿಹೋಮಗಳನ್ನು ಮೆಚ್ಚುತ್ತಾರೆಯೇ ಸರ್ವೇಶ್ವರ? ಇಲ್ಲ. ದೇವರು ಮೆಚ್ಚುವ ಕಾರ್ಯಗಳನ್ನು ನಾವು ಮಾಡಬೇಕು. ದೇವರಲ್ಲಿ ಭರವಸೆ ಇಡಬೇಕು, ಭಯಭಕ್ತಿ ಇಡಬೇಕು, ವಿಶ್ವಾಸವಿಡಬೇಕು, ವಿಧೇಯತೆ ಇಡಬೇಕು. ಪ್ರಭು ಎಲ್ಲವನ್ನು ಒಟ್ಟುಗೂಡಿಸಿ ದೇವರನ್ನು ಮೆಚ್ಚಿಸುವ ಕಾರ್ಯ ನೀವು ಮಾಡಬೇಕು, ದೇವರ ಆಶೀರ್ವಾದಗಳಿಗೆ ನೀವು ಪಾತ್ರರಾಗ್ತೀರಿ ಎಂಬ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ದೇವರ ಆಶೀರ್ವಾದಗಳನ್ನು ಕೇಳ್ತಾ ದೇವರನ್ನು ಮೆಚ್ಚಿಸುವ ಕಾರ್ಯ ದೇವರು ನಮಗೆ ನೀಡಲಿ, ಅದನ್ನು ನಾವು ಮಾಡಿ ಮುಗಿಸುವ ಶಕ್ತಿ ಸಾಮರ್ಥ್ಯ ದೇವರು ನಮಗೆ ಕೊಡಲಿ ಎಂದು ಪ್ರಾರ್ಥಿಸುತ್ತಾ ಆ ಸರ್ವಶಕ್ತನ ಆಶೀರ್ವಾದಗಳನ್ನು ಕೋರೋಣ. ತಂದೆಯಾದ ದೇವರೇ, ಈಗ ಈ ಮಕ್ಕಳನ್ನು ಹರಸಿರಿ, ಆಶೀರ್ವದಿಸಿರಿ. ಇವರು ನಿಮ್ಮನ್ನು ಮೆಚ್ಚಿಸಲು, ನಿಮ್ಮನ್ನು ಪ್ರೀತಿಸಲು, ನಿಮ್ಮ ಪ್ರೀತಿಗೆ ಪಾತ್ರರಾಗಲು, ನಿಮ್ಮ ಕ್ಷಮೆ ಶಾಂತಿ ಸಮಾಧಾನಕ್ಕೆ ಇವರು ಬಾಧ್ಯರಾಗಲು ಇವರನ್ನು ಹರಸಿರಿ. ಇವರನ್ನು, ಇವರ ಕುಟುಂಬವನ್ನು, ಇವರೆಲ್ಲ ಕೆಲಸ ಕಾರ್ಯಗಳನ್ನು, ಯೋಜನೆ ಯೋಚನೆಗಳನ್ನು ಹರಸಿ ಆಶೀರ್ವದಿಸಿರಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.